ರಾಮಚಂದ್ರ ಪರ್ಫ್ಯೂಮ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗಿದೆ. ಗಾಯಾಳು ಕೂಡ ಒಬ್ಬರು ಮೃತಪಟ್ಟಿರುವಂತಹ ಸುದ್ದಿ ನೆನ್ನೆ ನೀವು ನೋಡ್ತಾ ಇದ್ರಿ. ಇದೀಗ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. 15 ವರ್ಷದ ಹುಡುಗ ಏನು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದ ಆತ ಕೂಡ ಸಾವನ್ನಪ್ಪಿದಾನೆ. ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. 15 ವರ್ಷದ ರಿಯಾನ್ ಪಾಷಾ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 15 ವರ್ಷದ ಬಾಲಕ ರಿಯಾನ್ ಪಾಷಾ ಸಾವನ್ನಪ್ಪಿದ್ದು ಘಟನೆ ನಡೆದ ದಿನ ಮೂವರು ಸ್ಥಳದಲ್ಲೇ ಸಜೀವ ದಹನವಾಗಿದ್ರು. ನೆನ್ನೆ ಒಬ್ಬರು ಚಿಕಿತ್ಸೆ ಫಲಿಸದೆ ಸಾಜಿದ್ ಅನ್ನುವಂತ ಹುಡುಗ ಮೃತಪಟ್ಟಿದ್ದ. ಈಗ ಮತ್ತೊಬ್ಬ ಮೃತಪಟ್ಟಿದ್ದಾರೆ 15 ವರ್ಷದ ರಿಯಾನ್ ಪಾಷಾ ಅಂತ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೊನ್ನೆ ರಾಮಚಂದ್ರದ ಪರ್ಫ್ಯೂಮ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸ್ತಾ ಇದ್ದಂತೆ ಮೂರು ಜನ ಆ ಒಂದು ಗೋದಾಮಿನಲ್ಲೇ ಸುಟ್ಟು ಕರಕಲಾಗಿದ್ರು. ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆಗ ಹೇಳಿದ್ದು ಎಲ್ಲರಿಗೂ ಒಂದು 10-15% ಕೆಲವೊಬ್ಬರಿಗಾದರೆ ಇನ್ನೊಂದು ಕೆಲವರಿಗೆ 20-25% ಸುಟ್ಟಿದೆ ಅಂತ. ನೆನ್ನೆ ಹುಡುಗ ಒಬ್ಬ ಸಾವನ್ನಪ್ಪಿದ್ಮೇಲೆ 10 ವರ್ಷದ ಹುಡುಗ ಆತನಿಗೆ ಅತಿ ಕಡಿಮೆ ಗಾಯಗಳಾಗಿದ್ದು ಅಂತ ಹೇಳಲಾಗಿತ್ತು. ಬಟ್ ಆತನೂ ಕೂಡ ಸಾವನ್ನಪ್ಪಿದ. ಇದೀಗ ಮತ್ತೊಂದು ಆಘಾತದ ಸುದ್ದಿ. 15 ವರ್ಷದ ರಿಯಾನ್ ಪಾಷಾ ಎಂಬ ಹುಡುಗ ಕೂಡ ಸಾವನ್ನಪ್ಪಿದ್ದಾನೆ. ಹೊಸದಾಗಿ ಗೋದಾಮ ಆರಂಭ ಆಗಿದೆ, ಹೆಚ್ಚು ಬೆಲೆ ಕೊಡ್ತಾರೆ, ಸಂಬಳ ಕೊಡ್ತಾರೆ ಅಂತ ಪಾಪ ಹಣದ ಆಸೆಗೆ ಹೋದಂಥವರು ಈ ರೀತಿಯಾಗಿ ಬಲಿಯಾಗಿದ್ದಾರೆ.